ಇವತ್ತು ಈ ಪುಣ್ಯ ಪಾವನ ಕ್ಷೇತ್ರಕ್ಕೆ ಜಗತ್ತಿನ ವಿಶ್ವನಾಯಕ ಜಗತ್ತಿನ ನಮ್ಮೆಲ್ಲರ ನಾಯಕರಾಗಿ ಜಗತ್ತಿನ ಎತ್ತರಕ್ಕೆ ವಿಶ್ವ ಭಾರತ ಜಗದ್ವಂದ್ಯ ಭಾರತ ನಿರ್ಮಾಣ ಮಾಡಿರತಕ್ಕಂತಹ ನರೇಂದ್ರ ಮೋದಿಯವರು ಆಗಮಿಸಿದ್ದಾರೆ. ನುಡಿದಂತೆ ನಡೆದವನ ಅಡಿಗೆನ್ನ ನಮನ ಅಂತ ಕವಿ ಉಲ್ಲೇಖ ಮಾಡ್ತಾನೆ. ಅಂಥ ನರೇಂದ್ರ ಮೋದಿಯವರು ಇವತ್ತು ಪುಣ್ಯ ಪಾವನ ಈ ಮುಲ್ಕಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಪಂಚದುರ್ಗೆಯ ಈ ನಾಡಿನಲ್ಲಿ ಅವರ ಅಭೂತಪೂರ್ವವಾಗಿರ್ತಕ್ಕಂಥ ಪಾದಯಾತ್ರೆಯ ಮುಖಾಂತರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಕರಾವಳಿ ಕ್ಷೇತ್ರಕ್ಕೆ ಶಕ್ತಿ ತುಂಬಿದೆ ಅಂತ ಹೇಳ್ತಾ ಅವರಿಗೆ ಅಭಿನಂದನೆಗಳನ್ನು ಮತ್ತು ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಬಂಧುಗಳೇ, ಕವಿ ಬಹಳ ಸುಂದರವಾಗಿ ಉಲ್ಲೇಖ ಮಾಡ್ತಾನೆ, ನುಡಿದಂತೆ ನಡೆದವನ ಅಡಿಗೆನ್ನ ನಮನ. ಈ ಜಗತ್ತಿನಲ್ಲಿ ನುಡಿದಂತೆ ನಡೆದ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರಕ್ಕೆ ಶಿಲಾನ್ಯಾಸ ಮಾಡಿ ಮಂದಿರದ ನಿರ್ಮಾಣಕ್ಕೆ ಕಾರಣೀಭೂತರಾಗಿರುವ ಕಾಶಿ ಕಾರಿಡಾರ್ನ ಮುಖಾಂತರ ಕಾಶಿಯ ವಿಶ್ವನಾಥನ ಶಕ್ತಿಯನ್ನು ತುಂಬಿರುವ ಗಂಗಾಆರತಿಯ ಮುಖಾಂತರ ಭಾರತದ ಸಂಸ್ಕೃತಿಯನ್ನು ಜಗತ್ತಿಗೆ ತೋರಿಸಿರುವ ಏಕೈಕ ನಾಯಕ ಅದು ನರೇಂದ್ರ ಮೋದಿ. ನರೇಂದ್ರ ಮೋದಿ ಅಂತ ಶ್ರೇಷ್ಠ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಇವತ್ತು ಇಲ್ಲಿಗೆ ಬಂದ. ರಾಮ ಮಂದಿರದ ನಿರ್ಮಾಣದ ಮುಖಾಂತರ ಕರ್ನಾಟಕದ ಸುಪುತ್ರ ಆಂಜನೇಯನ ಭಕ್ತಿಯನ್ನು ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಬಂದಿದ್ದಾರೆ. ಬಜರಂಗ ದಳವನ್ನು ನಿಷೇಧ ಮಾಡುವಂತಹ ಕಾಂಗ್ರೆಸ್ ಅವನಾಶದ ಅವಸಾನದತ್ತ ಹೋಗುತ್ತೆ, ನಾಶ ಆಗುತ್ತೆ ಅನ್ನತಕ್ಕಂಥ ಸಂದೇಶ ಇಲ್ಲಿಂದ ಹೋಗುತ್ತೆ. ಬಂಧುಗಳೇ, ಇವತ್ತು ನಾನು ಎದೆ ತಟ್ಟಿ ಹೇಳಬಲ್ಲೆ, ಅಧಿಕಾರ ಪ್ರಾಮುಖ್ಯ ಅಲ್ಲ, ಹಿಂದೂ ಧರ್ಮದ ಪುನಶ್ಚೇತನ ಪ್ರಾಮುಖ್ಯ. ಬಜರಂಗ ದಳವನ್ನು ನಿಷೇಧ ಮಾಡತಕ್ಕಂಥ ತಾಕತ್ತಿದ್ರೆ ಕಾಂಗ್ರೆಸ್ಸಿನವರು ಅದನ್ನು ತೋರಿಸಲಿ ಅಂತ ಹೇಳ್ತಾ ಬಂಧುಗಳೇ, ಇವತ್ತು ಈ ಎರಡು ಜಿಲ್ಲೆಗೆ ನರೇಂದ್ರ ಮೋದಿಯವರ ಅಭೂತಪೂರ್ವವಾಗಿರ್ತಕ್ಕಂಥ ಕೊಡುಗೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಮಾರ್ಟ್ ಸಿಟಿಯ ನಿರ್ಮಾಣಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಚತುಷ್ಪಥ ರಸ್ತೆಗಳ ಕೊಡುಗೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಪಾರ್ಕ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರಿಕಾ ಜಟ್ಟಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್ ಅನ್ನು ನಿರ್ಮಾಣ ಮಾಡಿ ನರೇಂದ್ರ ಮೋದಿಯವರು ಇವತ್ತು ಮಂಗಳೂರಿಗೆ ಬಂದಿದ್ದಾರೆ. ಇಂಥ ಅದ್ಭುತವಾಗಿರ್ತಕ್ಕ 38,000 ಕೋಟಿ ರೂಪಾಯಿಗಳ ಅನುದಾನವನ್ನು ಈ ಜಿಲ್ಲೆಗೆ ಕೊಟ್ಟಿದ್ದಾರೆ. ಬಂಧುಗಳೇ, ಡಬಲ್ ಇಂಜಿನ್ ಸರ್ಕಾರ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದೆ. ಇವತ್ತು ಅನ್ನ, ಅಕ್ಷರ, ಅಭಿವೃದ್ಧಿ, ಆರೋಗ್ಯ, ಆದಾಯ, ಅಭಯ ಅನ್ನತಕ್ಕಂಥ ವಿಚಾರಣೆ ಮುಖಾಂತರ ಆ ವಿಚಾರವನ್ನು ಜನರ ಮುಂದಿಡ್ತಾ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ಪಾರ್ಟಿ ಮತ್ತೊಮ್ಮೆ ನಾವು ಆಶೀರ್ವಾದವನ್ನು ಬೆಳಿಲಿಕ್ಕೆ ಹೋಗ್ತಾ ಇದ್ದೇವೆ. ಬಂಧುಗಳಿಗೆ, ನನಗೆ ವಿಶ್ವಾಸ ಇದೆ, ಈ ಬಾರಿ ಕರ್ನಾಟಕದಲ್ಲಿ ಬಹುಮತದ ಸರ್ಕಾರ ಬರುತ್ತೆ. ಮತ್ತೊಮ್ಮೆ ಮೋದಿಯವರ ಆಶೀರ್ವಾದದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರುತ್ತೆ. ನಾನು ನರೇಂದ್ರ ಮೋದಿಯವರಿಗೆ ಖಂಡಿತವಾಗಿ ವಿಶ್ವಾಸ ಮಾತುಗಳನ್ನು ಹಾಡ್ತೇನೆ. ಕರಾವಳಿ ಜಿಲ್ಲೆಯ 13ಕ್ಕೆ 13 ಕ್ಷೇತ್ರವನ್ನು ನಾವು ಗೆಲ್ತೇವೆ, ಮತ್ತೊಂದು ಬಾರಿ ಈ ಕ್ಷೇತ್ರವನ್ನು ಗೆಲ್ತೇವೆ. ಬಂಧುಗಳ, ಈ ಕ್ಷೇತ್ರ ಸುಖಾನಂದ ಶೆಟ್ಟಿಯಿಂದ ಹಿಡಿದು ಪ್ರವೀಣ್ ನೆಟ್ಟಾರ್ನ ಹತ್ಯೆವರೆಗೆ 16 ಜನ ಕಾರ್ಯಕರ್ತರು ಬಲಿದಾನ ಆಗಿರ್ತಕ್ಕಂಥ ಕ್ಷೇತ್ರ. ತನ್ನ ಜೀವನವನ್ನ ಯೌವನವನ್ನ ಕೊಟ್ಟಿರತಕ್ಕಂಥ 16 ಕಾರ್ಯಕರ್ತರಿದ್ದಾರೆ. ಅಂತ ದೇವ ದುರ್ಲಭವಾಗಿರ್ತಕ್ಕಂಥ ಕಾರ್ಯಕರ್ತರ ಪಡೆ ಬಡದಿರತಕ್ಕಂಥ ಈ ನಾಡು, ಈ ನಾಡಿನಲ್ಲಿ PFI ಅನ್ನ ನಿಷೇಧ ಮಾಡಿ NIA ಮುಖಾಂತರ 400 ಜನರನ್ನ ಭಯೋತ್ಪಾದಕರನ್ನ ಜೈಲಿಗಟ್ಟಿ ನಮಗೆ ಶಾಂತಿ ಸುವ್ಯವಸ್ಥೆಯನ್ನು ತಂದುಕೊಟ್ಟ ನಾಯಕ ಅದು ನರೇಂದ್ರ ಮೋದಿ. ಅಂತಹ ಪ್ರವೀಣ್ ನೆಟ್ಟಾರ್ನಂತಹ ಕಾರ್ಯಕರ್ತನ ಆತ್ಮಕ್ಕೆ ಶಾಂತಿಯನ್ನು ತಂದುಕೊಟ್ಟವರು ನರೇಂದ್ರ ಮೋದಿ. ಹಾಗಾಗಿ ಹೇಳ್ತಾನೆ, ಇದು ಕಾರ್ಯಕರ್ತರ ಬಲದ ಆಧಾರ ಇರತಕ್ಕಂಥ ಪಾರ್ಟಿ. ಲಕ್ಷ ಸಂಖ್ಯೆಯಲ್ಲಿ ಇವತ್ತು ನರೇಂದ್ರ ಮೋದಿಯವರನ್ನು ನೋಡೋದಕ್ಕೆ ಬಂದಿದ್ದೀರಿ. ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಆಶೀರ್ವಾದವನ್ನು ಬೇಡ್ತೇನೆ. ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ 13 ಅಭ್ಯರ್ಥಿಗಳನ್ನು ಗೆಲ್ಲಿಸುವುದಕ್ಕೆ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಭಾರತ್ ಮಾತಾ ಕೀ, ನರೇಂದ್ರ ಮೋದಿ ಕೀ, ನರೇಂದ್ರ ಮೋದಿ ಕೀ, ನರೇಂದ್ರ ಮೋದಿ ಕೀ.